ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಟಿವಿ ನಾನು ನಿಶ್ಚಿತ ಕೆಂಪೇಗೌಡ ನವರಾತ್ರಿಯ ಮೂರನೇ ದಿನ ನವರಾತ್ರಿಯ ಮೂರನೇ ದಿನದಲ್ಲಿ ನಾವು ದುರ್ಗಾ ಮಾತೆಯ ಮೂರನೇ ಅವತಾರವನ್ನ ಪೂಜೆ ಮಾಡುವಂತಹ ದಿನ ಇವತ್ತು ಮಂತ್ರ ತಂತ್ರ ಮುಂತಾದ ವಿಧಿ ವಿಧಾನಗಳಿಂದ ಪೂಜೆ ಮಾಡುವಂತಹ ದುರ್ಗಾ ಮಾತೆಯ ಮೂರನೇ ಶಕ್ತಿಯ ಹೆಸರೇ ಚಂದ್ರಘಟ ಅಂದ್ರೆ ಈಗಾಗಲೇ ನಾವು ಎರಡು ದಿನ ನವರಾತ್ರಿಯನ್ನ ಮುಗಿಸಿದೀವಿ ಎರಡು ದೇವತೆಗಳ ಪೂಜೆ ಕೂಡ ಆಗಿದೆ ಅವರ ಮನೆಗಳಲ್ಲಿ ದೇವಿಯನ್ನ ಕೂರಿಸಿ ಪೂಜೆಯನ್ನ ಮಾಡಿದ್ದಾರೆ ಇಂದು ಮೂರನೆಯ ದಿನ ಅಲ್ಲಿ ನಾವು ದುರ್ಗಾ ಮಾತೆಯ ಮತ್ತೊಂದು ರೂಪವಾದಂತಹ ಚಂದ್ರಘಟ ದೇವಿಯನ್ನ ಪೂಜೆಯನ್ನ ಮಾಡ್ತಾರೆ ಇದು ನವರಾತ್ರಿಯ ಮೂರನೆಯ ದಿನದಂದು ದೇವಿಯನ್ನ ಪೂಜೆಯನ್ನ ಮಾಡಲಾಗುತ್ತೆ ಅದರಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ ಅವರವರ ಮನೆಗಳಲ್ಲಿ ಇನ್ನು ಆ ಚಂದ್ರಘಟ ದೇವಿ ಏನಿದೆ ಆ ಒಂದು ದೇವಿಯ ಮಸ್ತಕದಲ್ಲಿ ಘಂಟೆಯನ್ನ ಹೋಲುವ ಅರ್ಧ ಚಂದ್ರ ಕೂಡ ಇದ್ದಾನೆ ಆ ಒಂದು ಕಾರಣದಿಂದಲೇ ಈ ದೇವಿಗೆ ಅಂದ್ರೆ ದುರ್ಗಾ ಮಾತೆಯ ಮೂರನೇ ಅವತಾರವಾದಂತಹ ದೇವಿಗೆ ಚಂದ್ರಘಟ ಅನ್ನೋ ಹೆಸರು ಕೂಡ ಬಂದಿದೆ ಪ್ರತಿಯೊಂದು ಕೈಗಳಲ್ಲಿಯೂ ಆಯುಧಗಳನ್ನ ಹಿಡಿದು ತನ್ನ ವಾಹನವಾದಂತಹ ಸಿಂಹದ ಮೇಲೆ ದೇವಿ ಕುಳಿತಿದ್ದಾಳೆ ಅಂದ್ರೆ ದೇವಿಗಿರುವಂತಹ ನಾಲ್ಕು ಕೈಗಳಲ್ಲೂ ಆಯುಧಗಳನ್ನ ಇಡ್ಕೊಂಡಿದ್ದಾಳೆ ಇಟ್ಕೊಂಡು ತನ್ನ ವಾಹನವಾದಂತಹ ಸಿಂಹದ ಮೇಲೆ ಕುಳಿತಿದ್ದಾಳೆ ಆ ಒಂದು ದೇವಿಯನ್ನ ನೋಡಿದ್ರೇನೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಮತ್ತೆ ಆ ಒಂದು ದೇವಿಯ ಅಣೆ ಮೇಲೆ ಚಂದ್ರಾಕೃತಿ ಇರೋದ್ರಿಂದ ಆ ದೇವಿಗೆ ಚಂದ್ರಾಘಟ ಅನ್ನೋ ಹೆಸರು ಬಂದಿದೆ ಅಂತನೂ ಕೂಡ ಎಲ್ಲರೂ ಹೇಳ್ತಾರೆ ಅದನ್ನ ಭಕ್ತರು ಕೂಡ ನಂಬಿ ಆ ದೇವಿಯನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಕೂಡ ಮಾಡ್ತಾರೆ ಆದ್ರೆ ಈ ದೇವಿಯ ಆಕೃತಿ ರಕ್ಕಸರನ್ನ ರಾಕ್ಷಸರನ್ನ ಸಂಹರಿಸಲು ಹೊರಟಿರುವಂತಿದೆ ಅಂದ್ರೆ ಯಾರು ಈ ಒಂದು ನಮ್ಮ ಸಮಾಜಕ್ಕೆ ಕೆಟ್ಟದನ್ನ ಮಾಡ್ತಾರೆ ಕೇಡನ್ನ ಬಯಸ್ತಾರೆ ಅಂತವರನ್ನ ಮಟ್ಟ ಹಾಕೋದಿಕ್ಕೆ ಈ ದೇವಿ ಹೊರಟು ಸಿದ್ಧವಾಗಿದ್ದಾಳೆ ಅನ್ನೋ ತರ ಇರುತ್ತೆ ಆ ಒಂದು ದೇವಿಯ ಮೂರ್ತಿಯನ್ನ ನೋಡಿದಾಗ ಆದ್ರೆ ಇಷ್ಟೆಲ್ಲಾ ಇರುವಂತಹ ದೇವಿ ನಾಲ್ಕು ಕೈಯಲ್ಲೂ ಆಯುಧ ಇದೆ ತನ್ನ ವಾಹನವಾದಂತಹ ಸಿಂಹದ ಮೇಲೆ ಕುಳಿತಿದ್ದಾಳೆ ಆದ್ರೆ ನೋಡುವಂತಹ ಭಕ್ತರಿಗೆ ನಾವ್ ಯಾವ ರೀತಿ ನೋಡ್ತೀವಿ ಆ ರೀತಿ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಆ ದೇವಿಯನ್ನ ನೋಡೋದಿಕ್ಕೆ ಶಾಂತ ಸ್ವರೂಪಿಯಂತೆ ಕಾಣ್ತಾಳೆ ಚಂದ್ರಘಟ ದೇವಿ ಈ ದೇವಿಯ ಪೂಜೆ ಮಾಡೋದ್ರಿಂದ ಏನೆಲ್ಲಾ ಉಪಯೋಗ ಸಿಗುತ್ತೆ ಅಂತ ನೋಡೋದಾದ್ರೆ ಜನ್ಮ ಜನ್ಮಾಂತರದಿಂದ ಮಾಡಿದಂತಹ ಪಾಪ ಏನಿದೆ ಅದು ಮರೆಯಾಗುತ್ತೆ ಆ ಗೋಚರ ಬಂಧನದಿಂದ ಕೂಡ ಮುಕ್ತಿ ಆಗ್ಬೋದು ಅಂತ ಭಕ್ತರು ನಂಬಿದ್ದಾರೆ ಇನ್ನು ಭಕ್ತರು ಯಾವ್ದಾದ್ರು ಒಂದು ಬೇಡಿಕೆಯನ್ನ ತಾಯಿ ಮುಂದೆ ಇಟ್ರೆ ಆ ಭಕ್ತರ ಬೇಡಿಕೆ ಏನಿದೆ ಅದು ಈಡೇರುತ್ತೆ ಅದ್ರ ಜೊತೆಗೆ ಅವರ ಜೀವನದಲ್ಲಿರುವಂತಹ ಎಂತದೇ ಕಷ್ಟ ನಷ್ಟಗಳಾಗಿರ್ಬೋದು ಅದೆಲ್ಲವನ್ನ ಕೂಡ ಚಂದ್ರಘಟ ದೇವಿ ದೂರ ಮಾಡ್ತಾಳೆ ಅನ್ನೋ ಒಂದು ಅಚಲವಾದಂತಹ ನಂಬಿಕೆ ಭಕ್ತರಿಗಿದೆ ಇವಳ ಕೈಯಲ್ಲಿರುವಂತಹ ಘಂಟೆಯ ನಾದವು ಭಕ್ತರನ್ನ ಕಾಪಾಡಕ್ಕೆ ಅನುಕೂಲ ಕೂಡ ಆಗುತ್ತೆ ಕೇವಲ ಈ ಶಬ್ದದಿಂದಲೇ ಭೂತ ಪ್ರೇತಗಳು ದೂರ ಉಳಿಯುತ್ತೆ ಅಂತ ಭಕ್ತರು ಅತಿ ಹೆಚ್ಚಾಗಿ ನಂಬಿದ್ದಾರೆ ಈ ದೇವಿಯನ್ನ ಈ ದೇವಿ ಪೂಜೆ ಮಾಡೋದ್ರಿಂದ ಲಭಿಸೋ ಮತ್ತೊಂದು ಬಲ ಅಂದ್ರೆ ಅದು ಆತ್ಮಬಲ ಎಷ್ಟೊಂದ್ ಜನಕ್ಕೆ ನಾವೊಂದು ಆತ್ಮವಿಶ್ವಾಸ ಆತ್ಮಶಕ್ತಿಯನ್ನ ಕಳ್ಕೊಂಡಿರ್ತೀವಿ ಆ ಒಂದು ಸಮಯದಲ್ಲಿ ಈ ದೇವಿಯನ್ನ ನಾವು ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಆತ್ಮಬಲ ಹೆಚ್ಚಾಗುತ್ತೆ ಕೆಟ್ಟ ಜನರ ಅಂತ್ಯಕ್ಕಾಗಿಯೇ ಈ ದೇವಿ ಜನ್ಮ ತಾಳಿದಳೆ ದುರ್ಗೆಯ ಭಕ್ತರ ಕಣ್ಣಿಗೆ ಶಾಂತಿಯಿಂದ ಕಾಣುವಂತೆ ಮಾಡುತ್ತೆ ಅಂತ ಹೇಳಿ ಇಂದಿಗೂ ಕೂಡ ಭಕ್ತರು ನಂಬಿ ಈ ಒಂದು ದೇವಿಯನ್ನ ನವರಾತ್ರಿಯ ಮೂರನೇ ದಿನದಲ್ಲಿ ಪೂಜೆಯನ್ನ ಮಾಡ್ತಾರೆ ಈಕೆಯನ್ನ ನೋಡಿದ ಭಕ್ತಾದಿಗಳು ಮಾನಸಿಕವಾಗಿ ಶಾಂತಿ ಮತ್ತು ಸಂತಸವನ್ನ ಕೂಡ ಪಡ್ಕೋತಾರೆ ಈಕೆಯ ಸುತ್ತ ಇರುವ ಬೆಳಕಿನ ಹೃದಯವು ಕೇವಲ ಸಾಧಕರಿಗ್ ಮಾತ್ರ ಕಾಣುತ್ತೆ ಅಂದ್ರೆ ನಾನು ಅವಾಗ್ಲೇ ಹೇಳಿದೆ ನಾವು ಯಾವ ರೀತಿ ಒಂದು ದೇವಿಯನ್ನಾಗ್ಬೋದು ಅಥವಾ ಮನುಷ್ಯರನ್ನ ನೋಡ್ತೀವಿ ಆ ರೀತಿ ನಮಗ್ ಕಾಣಿಸುತ್ತೆ ಅದೇ ರೀತಿ ಈ ಒಂದು ದೇವಿಯನ್ನ ನೋಡೋರಿಗೆ ಮಾತ್ರ ಆ ದೇವಿಯ ಒಂದು ರೂಪ ಸ್ವರೂಪ ಎಲ್ಲ ಕೂಡ ಕಾಣುತ್ತೆ ಸಂಗೀತ ನಾಟ್ಯ ವಚನ ಸಾಹಿತ್ಯ ಹೀಗೆ ಮುಂತಾದ ವಿಧಿವಿಧಾನಗಳಿಂದ ದೇವಿಯ ಮನಸನ್ನ ಕೂಡ ಗೆಲ್ಬಹುದು ಅಂದ್ರೆ ಒಂದೊಂದು ದೇವಿಯರನ್ನ ಗೆಲ್ಲೋದಿಕ್ಕೆ ಒಂದೊಂದು ವಿಧಾನಗಳಿದೆ ಅದ್ರಲ್ಲಿ ಚಂದ್ರಘಟ ದೇವಿಯನ್ನ ಗೆಲ್ಲೋದಿಕ್ಕೆ ಸಾಹಿತ್ಯ ಆಗಿರ್ಬೋದು ವಚನಗಳಾಗಿರ್ಬೋದು ಸಂಗೀತ ನಾಟ್ಯ ಹೀಗೆ ಬೇರೆ ವಿಧಿ ವಿಧಾನಗಳಿಂದ ದೇವಿಯ ಮನಸ್ಸನ್ನ ಭಕ್ತರು ಗೆಲ್ಬಹುದು ದೇವಿಯ ಆರಾಧನೆ ಮಾಡೋದ್ರಿಂದ ಸಾಂಸಾರಿಕ ಕಷ್ಟ ಕೂಡ ದೂರ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಇನ್ನು ವಾರಣಾಸಿಯಲ್ಲಿರುವಂತಹ ಚಂದ್ರಘಟ ದೇವಿ ಮಂದಿರ ಜೈತಪುರಿಯಲ್ಲಿದೆ ನವರಾತ್ರಿಯ ಮೂರನೇ ದಿನದಂದು ಭಕ್ತರು ದೇವಾಲಯದಲ್ಲಿ ಅತಿ ಹೆಚ್ಚಾಗಿ ಸೇರ್ತಾರೆ ತೆಂಗಿನಕಾಯಿಗಳು ಕೆಂಪು ಬಟ್ಟೆ ಮತ್ತು ಕೆಂಪು ಹೂಗಳಿಂದ ಈ ದೇವಿಯನ್ನ ಪೂಜಿಸ್ತಾರೆ ವಾರಣಾಸಿಯಲ್ಲಿರುವಂತಹ ಚಂದ್ರಘಟ ದೇವಾಲಯವು ಚಂದ್ರಘಟ ರೂಪದಲ್ಲಿ ದುರ್ಗಾ ದೇವಿಗೆ ಸಮರ್ಪಿತ ಕೂಡವಾಗಿದೆ ಇನ್ನು ಚಂದ್ರಘಟ ರೂಪದಲ್ಲಿ ದುರ್ಗಾದೇವಿಯು ತನ್ನ ಮೂರನೇ ಕಣ್ಣನ್ನ ತೆರೆಯುವಂತೆ ಕಾಣ್ತಾಳೆ ಆ ಒಂದು ದೇವಸ್ಥಾನದಲ್ಲಿ ನೋಡಿದ್ರೆ ದೇವಿ ತನ್ನ ಮೂರನೇ ಕಣ್ಣನ್ನ ತೆರೆದಿರೋ ಹಾಗೆ ಕಾಣುತ್ತೆ ಅವಳನ್ನ ಯುದ್ಧದ ದೇವತೆ ಅಂತ ಕೂಡ ಕರೀತಾರೆ ನವರಾತ್ರಿಯ ಸಮಯದಲ್ಲಿ ಜನರು ಶೌರ್ಯ ಮತ್ತು ಧೈರ್ಯದ ಆಶೀರ್ವಾದವನ್ನ ಪಡೆಯೋದಿಕ್ಕೋಸ್ಕರ ದುರ್ಗಾದೇವಿಯ ಚಂದ್ರಘಟ ರೂಪವನ್ನ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿ ಹೇಳಲಾಗುತ್ತೆ